ಬಳ್ಳಾರಿಯಲ್ಲಿ ಬಳ್ಳಾರಿ ಜಿಲ್ಲಾ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆ ಜೊತೆಗೆ ಶ್ರೀರಾಮುಲು ಅವರಿಗೆ ಕೊಟ್ಟಿರುವಂತಹ ಟಾಸ್ಕ್ ಏನು, ಮುಂದಿರ್ತಕ್ಕಂತ ಟಾಸ್ಕ್ ಏನು ಅಂತ? ಯಾಕಂತಂದ್ರೆ ನಿಮ್ಮ ಸ್ನೇಹಿತರೆ ಈಗ ಪಕ್ಷ ಕಟ್ಟಿರೋದ್ರಿಂದ ಸಹಜವಾಗಿ ನೀವು ಬಿಜೆಪಿಯಲ್ಲಿ ಇರೋದ್ರಿಂದ ಬಹಳಷ್ಟು ನಿಮ್ಮ ಮೇಲೆ ನಿರೀಕ್ಷೆ ಇರುತ್ತೆ. ಟಾಸ್ಕ್ ಅಂದ್ರೆ ಏನಿರ್ತದೆ? ಟಾಸ್ಕ್ ಅಂದ್ರೆ ನಾವು ನಮ್ದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಾರ್ಟಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಾವೆಲ್ಲರೂ ಕೂಡ 2023 ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಟಾಸ್ಕು 150 ಸ್ಥಾನಗಳು ಗೆಲ್ಲಬೇಕು. ಆ 150 ಸ್ಥಾನಗಳು ಗೆಲ್ಲಬೇಕಾದ್ರೆ ಯಾರ್ಯಾರಿಗೆ ಏನೇನು ಜವಾಬ್ದಾರಿನ ಕೊಡುತ್ತೋ, ಇನ್ನು ಪಾರ್ಟಿ ಇಲ್ಲಿ ತನಕ ಆಗಿದೆ, ಯಾರಿಗೆ ಏನು ಜವಾಬ್ದಾರಿನ ಕೊಟ್ಟಿಲ್ಲ. ನಮ್ಮ ಟಾಸ್ಕ್ ಅನ್ನೋಂಥದ್ದು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ಅಧಿಕಾರಕ್ಕೆ ಬರಬೇಕಂದ್ರೆ ಕೆಲಸ ಮಾಡಬೇಕು. ಆ ಟಾಸ್ಕ್ ಮೇಲೆ ಕೆಲಸ ಮಾಡ್ತೀವಿ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರೋ ಸಲುವಾಗಿ ನಾವು ಕೆಲಸ ಮಾಡ್ತೀವಿ. ನೋಡ್ರಿ, ನಮ್ಮ ಪಾರ್ಟಿ ಮುಂಚೆಯಿಂದ ಕೂಡ ಶಿಸ್ತಿನ ಪಾರ್ಟಿ, ಒಂದು ಸಿದ್ಧಾಂತಗಳು ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಏನಾಗಿದ್ರು ಕರ್ನಾಟಕದಲ್ಲಿ ಕೂಡ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗಬೇಕನ್ನುವಂಥದ್ದು ಕಲ್ಪನೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದೀವಿ. ಹಂಗಾಗಿ ಇವತ್ತು ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಎಂಥ ಪರಿಸ್ಥಿತಿ ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಕಾಂಗ್ರೆಸ್ ಅನ್ನು ಸೋಲಿಸ್ಬೇಕನ್ನೋ ಹಠದಿಂದ ನಾವು ಕೆಲಸ ಮಾಡ್ತೀವಿ. ಸರ್, ಗಂಗಾವತಿಯಲ್ಲಿ ನೋಡ್ರಿ, ನಮಗೆ ಪಾರ್ಟಿ ಅನ್ನಂಥದ್ದು ನಮಗೆ ಆದಂಥ ಸಿದ್ಧಾಂತಗಳು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ನಮ್ಗೆ ಯಾವತ್ತಿದ್ರು ಕೂಡ ತಾಯಿ ಸ್ಥಾನ ಕೊಟ್ಟಿರೋಂಥದ್ದು, ನಮ್ಗೆ ಇಷ್ಟೊಂದು ದೊಡ್ಡ ಸ್ಥಾನಮಾನ ಕೊಟ್ಟಿರೋದು ಪಾರ್ಟಿ. ನಮ್ಗೆ ಇಷ್ಟೊಂದು ಸ್ಥಾನಮಾನ ಕೊಟ್ಟಂಥ ಟೈಮಲ್ಲಿ, ನಮ್ಗೆ ಇಷ್ಟೊಂದು ಅವಕಾಶಗಳು ಮಾಡಿಕೊಟ್ಟಂಥ ಟೈಮಲ್ಲಿ, ನಮ್ಮ ಎಲ್ಲ ಹಿಂದುಳಿದಂಥ ಜಾತಿಗಳಿಗೆ ಒಂದು ರೀತಿಯ ನ್ಯಾಯವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಸ್ನೇಹನೇ ಬೇರೆ. ಸ್ನೇಹ ಅನ್ನಂಥದ್ದು ಯಾವತ್ತೂ ಕೂಡ ಇರ್ತದೆ. ಸ್ನೇಹ ರಾಜಕಾರಣನು ಅದನ್ನು ಒಂದೇ ತಟ್ಟೆಯಲ್ಲಿ ತೂಗಕ್ಕಾಗಲ್ಲ. ಹಂಗಾಗಿ ಅವರು ಸ್ನೇಹದಿಂದ ಯಾವತ್ತು ಮುಂಚೆ ಕೂಡ ಇರ್ತೀವಿ, ಇವತ್ತಿದ್ದೀವಿ, ಹಿಂದೆ ಕೂಡ ಇದ್ದೇ ಇದ್ದೀವಿ. ಹಂಗಾಗಿ ಇವತ್ತು ಸ್ನೇಹವನ್ನು ರಾಜಕಾರಣವನ್ನು ಒಂದು ಮಾಡೋಕ್ಕಾಗಲ್ಲ. ರಾಜಕಾರಣ ಬಂದಂಥ ಟೈಮಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲ, ನಮ್ಮ ಪಾರ್ಟಿ ಏನಿದ್ರು, ನಮ್ಮ ಪಾರ್ಟಿ ಏನೇ ಕೆಲಸ ಹೇಳಿದ್ರೆ ಅದ್ರ ಪ್ರಕಾರವಾಗಿ ಕೆಲಸ ಮಾಡ್ಕೊಳಕ್ಕೆ ನಾವು ಸಿದ್ಧವಾಗಿದ್ದೀವಿ.